ಭಾರತ ಮತ್ತು ಉಜ್ಬೇಕಿಸ್ತಾನ ದ್ವಿಪಕ್ಷೀಯ ಬಂಡವಾಳ ಹೂಡಿಕೆ ಒಪ್ಪಂದಕ್ಕೆ ನಿನ್ನೆ ಸಹಿ ಹಾಕಿವೆ ಭಾರತದ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಹಾಗೂ ಉಜ್ಬೇಕಿಸ್ತಾನದ ಉಪ ಪ್ರಧಾನಮಂತ್ರಿ ಕೋಟ್ ಜಾಯೇ ಅಬ್ದುಲ್ ಖಾಕಿ ಮೋವಿಚ್ ತಾಷ್ಕೆಂಟ್ನಲ್ಲಿ ಈ ಒಪ್ಪಂದಕ್ಕೆ ಸಹಿ ಹಾಕಿದರು ಈ ಒಪ್ಪಂದ ಭಾರತದಲ್ಲಿ ಬಂಡವಾಳ ಹೂಡುವ ಉಜ್ಲೇಕಿಸ್ತಾನ ವ್ಯಾಪಾರಸ್ಥರಿಗೆ ಹಾಗೂ ಉಜ್ಬೇಕಿಸ್ತಾನದಲ್ಲಿ ಬಂಡವಾಳ ಹೂಡುವ ಭಾರತೀಯ ವ್ಯಾಪಾರಸ್ಥರಿಗೆ ಅಂತಾರಾಷ್ಟೀಯ ಅನುಸರಣೆ ಅನ್ವಯ ಸೂಕ್ತ ರಕ್ಷಣೆಯನ್ನು ಖಾತರಿಪಡಿಸುತ್ತದೆ ಈ ಒಪ್ಪಂದ ದ್ವಿಪಕ್ಷೀಯ ಆರ್ಥಿಕ ಸಹಕಾರವನ್ನು ಹೆಚ್ಚಿಸುವ ಉಭಯ ದೇಶಗಳ ಬದ್ದತೆಗೆ ಸಾಕ್ಷಿಯಾಗಿದೆ ಎಂದು ಹಣಕಾಸು ಇಲಾಖೆ ತಿಳಿಸಿದೆ